ಭಾರತದ ಹೆಸರಾಂತ ರೆಸ್ಲರ್ ಗೋಲ್ಡ್ ಮೆಡಲನ್ನು ಗೆಲ್ಲಬೇಕಂತಿದ್ದ ವಿನೇಶ ಫೋಗಟ್ ಅವರನ್ನು ಒಂದು ರಾತ್ರಿ ಹಿಂದೆ ಜಸ್ಟ್ 100 ಗ್ರಾಮ್ ಜಾಸ್ತಿ ತೂಕ ಆಗಿದ್ದಾರೆ ಅಂತ ಅವರನ್ನು ಒಲಿಂಪಿಕ್ಸ್ ಕಂಟೆಸ್ಟಿಂದನೇ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಒಂದು ಈ ಸ್ಟೋರಿ ಆದರೆ ಇದು 100 ಗ್ರಾಮ್ ಸ್ಟೋರಿ ಅಂತ ನಾವೆಲ್ಲ ಅಂದ್ಕೊಂಡೋದಾದರೆ ಇನ್ನೊಂದು ಸ್ಟೋರಿ ಹೇಳುತ್ತೆ. ಆಕೆ ಅಲ್ಲಿನ ಆ ಒಂದು ಏನು ಒಲಿಂಪಿಕ್ ಕ್ರೀಡೆಗಳಲ್ಲಿ ಕೆಲವರಿಗೆ ಸಾಥ್ ಕೊಟ್ಟಿಲ್ಲ ಅಂತ ದ್ವೇಷ ತೀರಿಸ್ಕೊಳ್ಳೋಕ್ಕೋಸ್ಕರ ಆಕೆಯನ್ನು ಬೇಕು ಅಂತಲೇ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಆಮೇಲೆ ತುಂಬ ದೊಡ್ಡ ಒಡಕಲ್ ಫುಡ್ ಮೇಂಟೆನೆನ್ಸ್ ಇರುತ್ತೆ, ಯಾಕೆ ಅಂತಂದರೆ ತೂಕದ ಮೇಲೆ ಎಲ್ಲ ನಡೆಯುತ್ತೆ. ಅಷ್ಟೆಲ್ಲ ಹುಷಾರಿದ್ರು 100 ಗ್ರಾಮ್ ಜಾಸ್ತಿ ಆಗಿದ್ದಾರೆ ಅಂತ ಇವತ್ತು ಡಿಸ್ಕ್ವಾಲಿಫೈ ಮಾಡೋದು ನೋಡಿದ್ರೆ ಇದರ ಹಿಂದೆ ಯಾವುದೋ ದೊಡ್ಡ ಷಡ್ಯಂತ್ರ ಇದೆ. ಅಲ್ಲ, ಸ್ಪೋರ್ಟ್ಸ್ ಮ್ಯಾನನ್ನೇನೋ ನೀವು ಡಿಸ್ಕ್ವಾಲಿಫೈ ಮಾಡ್ತೀರಾ? ನಮ್ಮ ರಾಷ್ಟ್ರದ ರಾಜ್ಯದ ರಾಜಕಾರಣಿಗಳು ಸಾವಿರಾರು ಕೋಟಿ ಆಸ್ತಿ ಅವ್ರದ್ದು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಇಂಥ ಇಳಿ ವಯಸ್ಸಿನಲ್ಲಿ ಯಡಿಯೂರಪ್ಪನಂಥವ್ರು ಪೋಸ್ಕೋ ಕೇಸ್ ಹಾಕ್ಕೊಂಡು ಓಕೆ ಮಕ್ಕಳ ಮೇಲೆ ಅತ್ಯಾಚಾರ, ಆಸ್ತಿ ಅಲ್ದಿರ ಅತ್ಯಾಚಾರಗಳನ್ನು ಹಾಕ್ಕೊಂಡು ಕೂಡ ದೊಡ್ಡ ದೊಡ್ಡ ರಾಜಕಾರಣಿ ಭಾಷಣಗಳನ್ನು ಕೊಡ್ತಾರೆ. ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಏನು ಮಾಡಿದ್ರು ನಡೆಯುತ್ತೆ? ಅದೇ ಒಬ್ಬ ಸಾಮಾನ್ಯ ಮನುಷ್ಯ, ಆ ಸ್ಪೆಸಿಫಿಕಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನಲ್ಲು 100 ಗ್ರಾಮ್ ಜಾಸ್ತಿ ಆಗಿದ್ದಾರೆ ಅಂತಂದರೆ ಅದನ್ನು ನೋಡ್ಕೊಬೇಕಾದಂಥ ಆ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಸಂಸ್ಥೆ ಗೆಣಸ್ಕೀಳ್ತಾ ಇತ್ತಾ, ಅಥವಾ ಈಕೆನ ಬೇಕು ಅಂತಲೇ ಷಡ್ಯಂತ್ರದಲ್ಲಿ ಫಿಕ್ಸ್ ಮಾಡಿದ್ರ? ಇಂಥ ಅಂದರೆ ಎಲ್ಲ ಕಡೆ ಭ್ರಷ್ಟಾಚಾರ, ಈಗ ಸ್ಪೋರ್ಟ್ಸಲ್ಲೂ ಕೂಡ ಬಂದು ನಿಂತಿರೋದು ವಿಪರ್ಯಾಸ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.